ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನೀವು ನೋಡ್ತಿದ್ದೀರಾ ಫ್ರೋಜನ್ ಗೇಮಿಂಗ್ ಅಫಿಷಿಯಲ್. ಸೊ ಗೈಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಸಖತ್ ಹೆಲ್ಪ್ ಆಗುತ್ತೆ, ಮತ್ತೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದ್ರೆ ನಾನು ಇವತ್ತು ನಿಮಗೆ ಒನ್ ಟ್ಯಾಪ್ನ ರಿಯಲ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತೆ ಈ ವಿಡಿಯೋ ಸ್ಪೆಷಾಲಿಟಿ ಏನಪ್ಪಾ ಅಂದರೆ, ನಾನು ಹೇಳ್ಕೊಳ್ಳೋ ಟ್ರಿಕ್ ಎಲ್ಲ ಫೋನಲ್ಲೂ ವರ್ಕ್ ಆಗುತ್ತೆ. 2 GB ರ್ಯಾಮ್ ಆಗಿರ್ಬೋದು, 12 GB ರ್ಯಾಮ್ ಆಗಿರ್ಬೋದು, ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಸೊ ಒನ್ ಟ್ಯಾಪಿಂದ ಇರೋ ಡಾರ್ಕ್ ಸೀಕ್ರೆಟ್ಸ್ ಮತ್ತೆ ಅವ್ರ ರಿಯಲ್ ಟ್ರಿಕ್ನ ನೀವು ತಿಳ್ಕೊಬೇಕಂದ್ರೆ ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ, ಒನ್ ಟ್ರಿಕ್ನು ಮಿಸ್ ಮಾಡಬೇಡಿ. ಸೊ ಗೈಸ್, ಮೊದಲನೇದು ಮೇನ್ ಟಿಪ್ ಅಲ್ಲದೇ ಇದ್ರೂ ಒಂದು ಬೇಸಿಕ್ ಟಿಪ್ ಆಗಿದೆ. ಇದು ಸೆನ್ಸಿಟಿವಿಟಿ ಮತ್ತು ನಿಮ್ಮ ಕಸ್ಟಮ್ ಹೆಚ್ಚುಡಿ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಮೇನ್ ಆಗಿ ಸೆನ್ಸಿಟಿವಿಟಿ ನೋಡೋದಾದ್ರೆ, ನಿಮ್ಮ ಜನರಲ್ ಮತ್ತು ರೆಡ್ ಡಾಟ್ನ ಯಾವಾಗಲೂ 100 ಇಟ್ಕೊಳ್ಳಿ. ನೀವೇನಾದ್ರು ಮೊಬೈಲ್ ಪ್ಲೇಯರ್ ಆಗಿದ್ದೀರಾ ಅಂದರೆ ಎಂಥ ದೊಡ್ಡ ಮೊಬೈಲ್ ಇರೋರು 100 ಇಟ್ಟಿರ್ತಾರೆ. ನೀವು ಪಿ ಸಿ ಪ್ಲೇಯರ್ ಆಗಿದ್ದೀರಾ ಅಂದರೆ ಮಾತ್ರ ಇದನ್ನ ಕಮ್ಮಿ ಮಾಡ್ಕೊಳ್ಳೋದು. ಇವೆರಡು 100 ಇಟ್ಕೊಂಡ್ರೆ ನಿಮ್ಮ ಹೆಡ್ ಶಾಟ್ಗಳು ಬೆಂಕಿ ಬೀಳ್ತವೆ. ಸೊ ನೆಕ್ಸ್ಟ್ ನೀವು ಈಗ ಕಸ್ಟಮ್ ಹೆಚ್ಚುಡಿ ಬಗ್ಗೆ ನೋಡೋದಾದರೆ, ನೀವು ಯಾವ ಥರ ಬೇಕಾದ್ರೂ ಇಟ್ಕೋಬೋದು ನಿಮ್ಮ ಕಸ್ಟಮ್ ಹೆಚ್ಚುಡಿ. ಆದರೆ ಮೇಯ್ನ್ ಇಲ್ಲಿ ಏನಂದರೆ, ನಿಮ್ಮದು ಈ ಫೈರ್ ಬಟನ್ ಇದೆಯಲ್ಲ, ಇದು ಹತ್ತತ್ರ 50 ಇರಬೇಕು. ಸೊ ನಾನು 52 ಇಟ್ಕೊಂಡಿದ್ದೀನಿ, ನಿಮ್ಗೆ ಬೇಕೋ ಹಂಗೆ ಇಟ್ಕೊಳ್ಳಿ, ಆದರೆ ಹತ್ತತ್ರ 50 ಇರಲಿ ಸಾಕು. ಸೊ ಈಗ ಟಿಪ್ ನಂಬರ್ 2 ಬಂದ್ಬಿಟ್ಟು ಟೈಪ್ ಆಫ್ ಡ್ರ್ಯಾಗ್, ಅಂದರೆ ನೀವು ಯಾವ ರೀತಿ ಡ್ರ್ಯಾಗ್ ಮಾಡ್ತೀರಾ ನಿಮ್ಮ ಫೈರ್ ಬಟನ್ ಅನ್ನೋದು ಡಿಪೆಂಡ್ ಆಗುತ್ತೆ. ಡ್ರ್ಯಾಗಲ್ಲಿ 2 ಟೈಪ್ ಇರುತ್ತೆ, ಮೊದಲನೇದು ರೊಟೇಷನಲ್ ಡ್ರ್ಯಾಗ್ ಮತ್ತು 2ನೇದು ಡೈರೆಕ್ಟ್ ಡ್ರ್ಯಾಗ್. ಸೊ ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ, ಇದು ನಾನು ಫೈರ್ ಬಟನ್ನ ನಾನು ಜೂಮ್ ಮಾಡಿ ಸ್ಲೋ ಮೋಷನ್ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ರೊಟೇಷನಲ್ ಡ್ರ್ಯಾಗ್ ಇರುತ್ತೆ ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ನಾನು ಒಂಥರ ಟಿಕ್ ಮಾರ್ಕ್ ಥರ ಹೊಡಿತಿದ್ದೀನಿ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಇದನ್ನ ಡೈರೆಕ್ಟ್ ಡ್ರ್ಯಾಗ್ ಅಂತಾರೆ, ಮಾಮೂಲಿ ಎಲ್ಲರೂ ಡ್ರ್ಯಾಗ್ ಮಾಡ್ತಾರಲ್ಲ ಅದೇ ಥರ. ಸೊ ಇದನ್ನೆಲ್ಲ ನಮ್ಗೆ ಯಾಕಪ್ಪ ಹೇಳ್ತಿದ್ದೆ ನೀನು ಅಂತ ಕೇಳಿದ್ರೆ, ಮೇನ್ ಟ್ರಿಕ್ ಇರೋದೇ ಇದರಲ್ಲಿ. ಒನ್ ಟ್ಯಾಪ್ನ ಇವೆರಡು, ಈ ಡೈರೆಕ್ಟ್ ಡ್ರ್ಯಾಗ್ ಮತ್ತು ರೊಟೇಷನಲ್ ಡ್ರ್ಯಾಗ್, ಎರಡರಲ್ಲೂ ಹೊಡಿಬೋದು ಒನ್ ಟ್ಯಾಪ್ನ. ನಮ್ಮಲ್ಲಿ ತುಂಬ ಜನ ಈ ಒನ್ ಟ್ಯಾಪ್ನ ಈ ಡೈರೆಕ್ಟ್ ಡ್ರ್ಯಾಗಲ್ಲೇ ಹೊಡೆಯೋದು, ರೊಟೇಷನಲ್ ಡ್ರ್ಯಾಗ್ ಸ್ವಲ್ಪ ಕಮ್ಮಿ ಜನನೇ ಯೂಸ್ ಮಾಡೋದು. ಆದರೆ ಇವೆರಡರಲ್ಲೂ ಯಾವ್ದು ಈಸಿ ಅಂತ ನನ್ನನ್ನು ಕೇಳಿದ್ರೆ, ನಾನು ಹೇಳೋದು ರೊಟೇಷನಲ್ ಡ್ರ್ಯಾಗೇ ಸಖತ್ ಈಸಿ ಅಂತ. ನಾನು ಯಾಕೆ ಈ ರೊಟೇಷನಲ್ ಡ್ರ್ಯಾಗ್ ಈಸಿ ಅಂತ ಹೇಳ್ತಿದ್ದೀನಿ ಅಂದರೆ, ನಮ್ಮೆಲ್ಲರ ಹತ್ರನೂ ಐಫೋನೇ ಇರೋಲ್ಲ, ಗೇಮಿಂಗ್ ಫೋನೇ ಇರೋಲ್ಲ ನಮ್ಮೆಲ್ಲರ ಹತ್ರನೂ. ನಾವೆಲ್ಲ 3-4 GB ರ್ಯಾಮ್ ಫೋನಲ್ಲೇ ಆಡೋದು. ಈ ಐಫೋನು ಮತ್ತು ಗೇಮಿಂಗ್ ಫೋನ್ಗಳೆಲ್ಲ ಇರ್ತಾವಲ್ಲ, ಅದರಲ್ಲಿ ಪ್ರೊಸೆಸರು ಕ್ವಾಟ್ಲೆ ಆಗಿರೋದು ಹಾಕಿರ್ತಾರೆ, ಜೊತೆಗೆ ರಿಫ್ರೆಶ್ ರೇಟು ಮತ್ತು ಸೆನ್ಸಿಟಿವಿಟಿನೂ ಕ್ವಾಟ್ಲೆ ಇರುತ್ತೆ ಅದರಲ್ಲಿ. ಈ ಐಫೋನು ಮತ್ತು ಗೇಮಿಂಗ್ ಫೋನ್ಗಳೆಲ್ಲ ಗೇಮ್ ಒಳ್ಳೆ ಬೆಣ್ಣೆ ಒಳದಂಗೆ ಓಡ್ತಾ ಇರ್ತದೆ, ಆದರೆ ನಾವೆಲ್ಲ ಏನು ಮಾಡೋದು, ನಾವೆಲ್ಲ ಅದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಈ ದೊಡ್ಡ ದೊಡ್ಡ ಫೋನ್ಗಳೆಲ್ಲ ಸುಮ್ಮನೆ ಮೇಲಕ್ಕೆ ಹಿಂಗೆ ಎತ್ಬಿಟ್ರೆ ಸಾಕು, ಡ್ರ್ಯಾಗ್ ಮಾಡಿಬಿಟ್ರೆ ಬಿದ್ದುಬಿಡ್ತಾವೆ ಹೆಡ್ ಶಾಟ್. ಅದಕ್ಕೆ ಅವರೆಲ್ಲ ಸಖತ್ತಾಗಿ ಆಡ್ತಾರೆ ಐಫೋನಲ್ಲಿ ಆಡೋರೆಲ್ಲ. ನಮ್ಮಂಥ ಲೋ ಎಂಡ್ ಡಿವೈಸ್ ಇರೋರೆಲ್ಲ ರೊಟೇಷನಲ್ ಡ್ರ್ಯಾಗ್ ಮಾಡೋದೇ ಸಖತ್ ಈಸಿ ಅಂತ ಅನ್ಸುತ್ತೆ. ನಾನು ಸ್ಟಾರ್ಟಿಂಗಲ್ಲೆಲ್ಲ ಟ್ರೈ ಮಾಡ್ತಿದ್ದೆ ಮಾಮೂಲಿ ಡ್ರ್ಯಾಗ್ ಮಾಡ್ಬಿಟ್ಟು ಹೊಡೆಯೋಣ ಅಂತ, ತುಂಬ ಕಷ್ಟನೇ ಇದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ರೊಟೇಷನಲ್ ಡ್ರ್ಯಾಗ್ ತುಂಬಾ ಈಸಿ ಇದೆ. ರೊಟೇಷನ್ ಡ್ರ್ಯಾಗಲ್ಲೂ ಒಂದಷ್ಟು ಟಿಪ್ಸ್ಗಳಿರ್ತವೆ, ಸುಮ್ಮನೆ ಟಿಕ್ ಮಾರ್ಕ್ ಹೊಡೆದ ತಕ್ಷಣ ಎಲ್ಲ ಹೆಡ್ ಶಾಟ್ ಬಿಡೋದ. ಸೊ ರೊಟೇಷನಲ್ ಡ್ರ್ಯಾಗ್ನ ಮೊದಲನೇ ಟಿಪ್ ಬಂದ್ಬಿಟ್ಟು ಕ್ರಾಸ್ ಹೇರ್. ಸೊ ಕ್ರಾಸ್ ಹೇರ್ ಅಂದರೆ ಏನಪ್ಪಾ ಅಂದರೆ, ನಿಮ್ಮ ಮುಂದೆ ಇಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ರೌಂಡ್ ಥರ, ನಾವು ಮಾಮೂಲಿ ಏಮ್ ಅಂತೀವಲ್ಲ ಅದನ್ನೇ ಕ್ರಾಸ್ ಹೇರ್ ಅನ್ನೋದು. ನಾವು ಒಡೆಯೋ ಒನ್ ಟ್ಯಾಪ್ ಬಿಡೋಕ್ಕೆ ಮತ್ತು ಬಿಡದೇ ಇರೋಕ್ಕೆ ಈ ಕ್ರಾಸ್ ಹೇರೇ ಕಾರಣ. ಇಡೀ ಒನ್ ಟ್ಯಾಪ್ ಹಿಂದೆ ಇರೋ ಸೀಕ್ರೆಟೇ ಈ ಕ್ರಾಸ್ ಹೇರ್. ನೀವು ಕ್ರಾಸ್ ಹೇರ್ ಯಾವ ಸಿಚುವೇಷನಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಒನ್ ಟ್ಯಾಪ್ ನಿಂತಿದೆ. ಸೊ ನಮಗೆ ನೆಕ್ಸ್ಟ್ ಯಾವ ಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಈ ಕ್ರಾಸ್ ಹೇರ್ ವೈಟ್ ಕಲರ್ ಇರಬೇಕಾ ಇಲ್ಲ ರೆಡ್ ಕಲರ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಬೇಕಾ ಅಂತ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವೇನಾದರೂ ಡೈರೆಕ್ಟ್ ಡ್ರ್ಯಾಗ್ ಮಾಡ್ತಿದ್ದೀರಾ ಅಂದರೆ ಅದು ವೈಟ್ ಕಲರ್ ಇದಾಗಿ ಮಾಡಿ, ಮತ್ತು ನೀವು ರೊಟೇಷನಲ್ ಡ್ರ್ಯಾಗ್ ಮಾಡ್ತೀರಾ ಅಂದರೆ ಆಲ್ವೇಸ್ ರೆಡ್ ಅಲ್ಲೇ ಇರಬೇಕು. ಅದು ಇದು ಬರೀ ಮಿಡ್ ರೇಂಜ್ಗೆ ಮಾತ್ರ ವರ್ಕ್ ಆಗೋದು, ಶಾರ್ಟ್ ರೇಂಜ್ಗಲ್ಲ. ಮಿಡ್ ರೇಂಜ್ದೇನೋ ಆಯಿತು, ಇವಾಗ ಎನಿಮಿ ಫುಲ್ ಕ್ಲೋಸಲ್ಲಿ ಇದ್ದಾನೆ, ಅವಾಗ ಯಾವ ಥರ ಒನ್ ಟ್ಯಾಪ್ ಹೊಡಿಬೇಕು ಅನ್ನೋ ಡೌಟ್ ಇವಾಗ ಶುರು ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಟ್ರೈನಿಂಗ್ ಗ್ರೌಂಡಲ್ಲಿ ಇದೆಯಲ್ಲ, ಆ ಡಮ್ಮಿದು ಫುಲ್ ಹತ್ರ ಹೋಗ್ಬಿಟ್ಟು ನಾನು ಒನ್ ಟ್ಯಾಪ್ನ ಟ್ರೈ ಮಾಡ್ತಿದ್ದೀನಿ. ನಿಮಗೆ ನಾನು ಸ್ಲೋ ಮೋಷನಲ್ಲಿ ತೋರಿಸ್ತೀನಿ ಒನ್ ಟ್ಯಾಪ್ ಹೇಗೆ ಬೀಳುತ್ತೆ ಅಂತ. ಇವಾಗ ನಾನು ಒಡೆಯೋ ಶಾರ್ಟ್ ಅವನಿಗೆ ಒನ್ ಟ್ಯಾಪ್ ಇತ್ತು. ಸೊ ಇದನ್ನ ಸ್ಲೋ ಮೋಷನಲ್ಲಿ ನೋಡಿ. ಈಗ ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ, ನಾನು ಕ್ರಾಸ್ ಏರ್ ಮತ್ತು ನಾನು ಫೈರ್ ಬಟನ್ ನಾನು ಯಾವ ಥರ ಡ್ರ್ಯಾಗ್ ಮಾಡ್ತೀನಿ ಅನ್ನೋದನ್ನ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಫೈರ್ ಮಾಡಬೇಕಾದ್ರೆ ನಾನು ಕ್ರಾಸ್ ಏರ್ ಇನ್ನೂ ವೈಟ್ ಕಲರಲ್ಲೇ ಇತ್ತು, ನೀವು ರೆಡ್ ಮಾಡ್ಕೊಂಡಿರಲಿಲ್ಲ. ಮಿಡ್ ರೇಂಜಲ್ಲಿ ಮಾತ್ರ ನಾವು ಏಮ್ನ ರೆಡ್ ಮಾಡ್ಕೋತೀವಿ, ಏನಕ್ಕಂದರೆ ಎನಿಮಿ ಸ್ವಲ್ಪ ದೂರ ಇರ್ತಾನೆ ಮತ್ತು ಏಮ್ ಅವನ ಮೇಲೆ ಹೋಗಿ ಕಚ್ಕೊಳ್ಳಿ ಅಂತ. ಅದೇ ಏನಾದರೂ ನಾವು ಶಾರ್ಟ್ ರೇಂಜಲ್ಲಿ ಮಾಡಿಬಿಟ್ರೆ ಅವ್ನು ಕಾಲು ಕಾಲಿಗೆ ಹೊಡಿತದೆ, ಅದು ಅವ್ನ ತಲೆಗೆ ಒಂದು ಚೂರು ಬೀಳೋದು, ಅವ್ನು ಬಾಡಿಗೆ ಬೀಳೋದು ಹೇಳಬೇಕಂದ್ರೆ. ಇದೇ ಥರ ಮಿಡ್ ರೇಂಜಲ್ಲಿ ಮತ್ತು ಶಾರ್ಟ್ ರೇಂಜಲ್ಲಿ ಯಾವ ಥರ ಡ್ರ್ಯಾಗ್ ಮಾಡೋಕೆ ಇನ್ನೊಂದಷ್ಟು ಸಿಚುವೇಷನ್ಗಳು ತೋರಿಸ್ತೀನಿ. ಸೊ ಈ ಸಿಚುವೇಷನ್ ನೋಡಿ, ಎನಿಮಿ ತುಂಬ ದೂರದಲ್ಲಿ ಇದ್ದಾನೆ, ಮತ್ತು ನನ್ನ ಕ್ರಾಸ್ ಏರ್ ನೋಡಿ ಅದು ರೆಡ್ ಕಲರ್ ಆಗಿದೆ, ಮತ್ತು ನನ್ನ ಡ್ರ್ಯಾಗ್ ಮಾಡೋ ಸ್ಟೈಲ್ ನೋಡಿ ಅದು ರೊಟೇಷನಲ್ ಡ್ರ್ಯಾಗ್ ಅಲ್ಲ ಮಾಮೂಲಿ ಡ್ರ್ಯಾಗೇ ಮಾಡಿದ್ದೀನಿ. ಇವೆರಡು ಸಿಚುವೇಷನ್ಗಳನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನಾನು ಕ್ರಾಸ್ ಏರ್ ಮತ್ತು ನಾನು ಫೈರ್ ಬಟನ್ನ ನೋಡ್ತಾ ಇರಿ. ಇಲ್ಲಿ ಎನಿಮಿ ತುಂಬ ದೂರದಲ್ಲಿ ಇದೆ, ನನ್ನ ಹತ್ರನೇ ಇದ್ದಾನೆ. ಸೊ ಇಲ್ಲಿ ನೋಡ್ಬೋದು ನೀವು, ನನ್ನ ಕ್ರಾಸ್ ಏರ್ ವೈಟ್ ಕಲರ್ ಇದೆ, ಮತ್ತು ನನ್ನ ಡ್ರ್ಯಾಗ್ ಸ್ಟೈಲ್ ನೋಡಿ ರೊಟೇಷನ್ ಡ್ರ್ಯಾಗ್ ಮಾಡ್ತಿದ್ದೀನಿ, ಫುಲ್ಲು ರೆಡ್ ನಂಬರ್ಸ್ ಬರೋದೇ ತಲೆಗೆ ಕಚ್ಕೊಬಿಡುತ್ತಂಗೆ. ಎರಡನೇ ಸಲ ನೋಡ್ಬೋದು ಇಲ್ಲಿ ನಾನು ಇನ್ನೂ ನನ್ನ ಕ್ರಾಸ್ ಏರ್ ವೈಟ್ ಕಲರ್ ಇದೆ, ಆಗಲೇ ಡ್ರ್ಯಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಕಂಪ್ಲೀಟಾಗಿ ರೊಟೇಟ್ ಮಾಡಿದ್ದೀನಿ ಮತ್ತು ಫುಲ್ ರೆಡ್ ನಂಬರ್ಸ್ ಬರುತ್ತೆ. ಸೊ ಎರಡು ಟೈಪ್ ಡ್ರ್ಯಾಗ್ನ ನಾನು ನಿಮಗೆ ಸ್ಲೋ ಮೋಷನಲ್ಲಿ ತೋರಿಸಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಇವೆರಡು ಅರ್ಥ ಆಗಿದ್ದೀನಿ, ಮುಂದೆ ಬರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆರಾಮಾಗಿ ಅರ್ಥ ಆಗುತ್ತೆ. ಸೊ
ಆ ಡಮ್ಮಿ ರೈಟ್ ಸೈಡ್ ಅಲ್ಲಿ ಇದ್ದಾಗ ನಾನು ರೈಟ್ ಸೈಡ್ಗೆ ರೊಟೇಷನಲ್ ಡ್ರ್ಯಾಗ್ ಮಾಡ್ತಿದ್ದೀನಿ, ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಇದ್ದಾಗ ಲೆಫ್ಟ್ ಸೈಡ್ಗೆ ಮಾಡ್ತಿದ್ದೀನಿ. ನೀವು ಸ್ಲೋ ಮೋಲ್ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಅದಕ್ಕೆ ಲೆಫ್ಟ್ ಸೈಡ್ ರೊಟೇಟ್ ಮಾಡ್ತಿದ್ದೀನಿ. ಸೊ ನಿಮ್ಮ ಎನಿಮಿ ಯಾವ ಡೈರೆಕ್ಷನ್ ಇರ್ತಾನೋ ಆ ಡೈರೆಕ್ಷನ್ ಅಲ್ಲ ನೀವು ರೊಟೇಟ್ ಮಾಡ್ಬೇಕಾಗುತ್ತೆ ಡ್ರ್ಯಾಗ್ ಮಾಡ್ಬೇಕಾದ್ರೆ. ನಿಮ್ಮ ಎನಿಮಿ ಏನಾದರೂ ನಿಮ್ಮ ಮುಂದೆನೆ ಅಂದರೆ ಎದೆದುರುಗಡೆನೆ ನಿಂತಿದ್ದಾನೆ ಅಂದರೆ ನಿಮ್ಮ ಫೈರ್ ಬಟನ್ನ ರೈಟ್ ಲೆಫ್ಟ್ ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ, ನೀಟಾಗಿ ಕೆಳಗೆ ಎಳೆದ್ಬಿಟ್ಟು ಮೇಲೆತ್ತಿ ಅಷ್ಟೇ ಅವ್ನು ಫುಲ್ ರೆಡ್ ನಂಬರ್ಸ್ ಬರುತ್ತೆ. ಸೊ ನಾನು ಇವಾಗ ಹೇಳಿರೋ ಇಷ್ಟು ಟಿಪ್ಸ್ನ ನೀವು ಯಾವಾಗಲೂ ಟ್ರೈನಿಂಗ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದ ಅಂದರೆ ನೀವು ಯಾವುದರಲ್ಲೂ ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಇಲ್ಲಿ ಮಾಡ್ತಿದ್ದೀನಲ್ಲ ಈ ಡಮ್ಮಿ ಜೊತೆನೇ ಪ್ರಾಕ್ಟೀಸ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ, ಏನಕ್ಕಂದ್ರೆ ನೀವೇನಾದರೂ ಆ ಟ್ರೈನಿಂಗ್ ಗ್ರೌಂಡ್ಗೆ ಹೋಗ್ಬಿಟ್ರೆ ಹಿಂದೆ ಮುಂದೆ ಎಲ್ಲ ಹೊಡೆದಾಕ್ಬಿಡ್ತಾರೆ ಒಬ್ಬಂಗೆ ಹೊಡೆಯೋಕೆ ಹೋದರೆ. ನಿಮ್ಮ ಹತ್ರ ಏನಾದರೂ ಕಸ್ಟಮ್ ರೂಮ್ ಕಾರ್ಡ್ ಇಲ್ಲ ಅಂದರೆ ಮಾಡ್ಬೋದು, ನಿಮ್ಮ ಹತ್ರ ಕಸ್ಟಮ್ ಇದೆ ಅಂದರೆ ಅದೇ ಬೆಸ್ಟ್. ಕಸ್ಟಮ್ ರೂಮಲ್ಲಿ 1v1 ಆಡಿ ಅದೇ ಬೆಸ್ಟ್ ಅನ್ಸುತ್ತೆ ಈ ಟ್ರೈನಿಂಗ್ ಗ್ರೌಂಡ್ಗಳಿಗಿಂತ. ಕಸ್ಟಮ್ ರೂಮಲ್ಲಿ ಅನ್ಲಿಮಿಟೆಡ್ ಗ್ಲೂ ಆಲ್ ಇಟ್ಕೊಂಡು ಆಡಿ, ಬರೀ ಒನ್ ಟ್ಯಾಪ್ ಆಡಿ, ಬಾಡಿ ಶಾಟ್ಗೆಲ್ಲ ಕಸ್ಟಮ್ ರೂಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಬರೀ ಒನ್ ಟ್ಯಾಪ್ ಮ್ಯಾಚ್ಗಳು ಆಡಿ. ಸೊ ನೀವು ಒನ್ ಟ್ಯಾಪ್ನ ಕ್ವಾಟ್ಲೆ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನಿಮ್ಮ ಮೂಮೆಂಟ್ ಅಂತೂ ಫುಲ್ ಓಪಿ ಆಗಿರಬೇಕು. ಸೊ ನಾನು ಒಂದು ಮೂಮೆಂಟ್ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋ ಒಂದು ವೀಡಿಯೋ ಮಾಡಿದ್ದೀನಿ, ಮೇಲ್ಗಡೆ ಕಾಣಿಸ್ತಿದ್ಯಲ್ಲ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ವೀಡಿಯೋ ಸಿಗುತ್ತೆ. ನಾನು ಅಲ್ಲಿರೋ ಟ್ರಿಕ್ಸ್ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ನಿಮ್ಮ ಮೂಮೆಂಟ್ ರೈಸರ್ಗಿಂತ ಚೆನ್ನಾಗಾಗ್ಬೋದು. ಮತ್ತು ನೀವೇನಾದ್ರೂ ಒನ್ ಟ್ಯಾಪ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ಸಿಟಪ್ ಗ್ಲೂ ಅಲ್ಲಿ ಹಾಕಕ್ಕೆ ಬರಲಿಲ್ಲ ಅಂದರೆ ಸಿಟಪ್ ಗ್ಲೂ ಅಲ್ಲೂ ಬೆಣ್ಣೆ ಥರ ಹೆಂಗೆ ಹಾಕೋದು ಅನ್ನೋದನ್ನ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಇದ್ರ ನೋಡಬೇಕಂದ್ರೆ ನೀವು ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದಲ್ಲ ಐ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಎರಡು ವೀಡಿಯೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಜೊತೆಗೆ ಎಂಡ್ ಸ್ಕ್ರೀನಲ್ಲೂ ಬರುತ್ತೆ, ನೋಡ್ಬೋದು ನೀವು. ಈ ವೀಡಿಯೋದಲ್ಲಿ ನಾನು ಒನ್ ಟ್ಯಾಪ್ನ ಪಾರ್ಟ್ 1 ಬಗ್ಗೆ ಹೇಳಿದ್ದೀನಿ ನಿಮಗೆ, ಬರೀ ಶಾರ್ಟ್ ಗನ್ಸ್ ಬಗ್ಗೆ ಹೇಳಿದ್ದೀನಿ, ಮತ್ತೆ ಈ ಡೆಸರ್ಟಿಗಲ್ಲೂ ಡ್ರ್ಯಾಗನು ಮತ್ತೆ ಈ ಜಂಪ್ ಮಾಡ್ಬಿಟ್ಟಿದ್ದ ಶಾರ್ಟ್ ಎಲ್ಲ ಹೊಡೆಯೋದ್ರ ಬಗ್ಗೆ ಎಲ್ಲ ಹೇಳೇ ಇಲ್ಲ. ಈ ವೀಡಿಯೋಗೆ ಇಷ್ಟು ಲೈಕ್ಸ್ ಬಂದರೆ, ಸಬ್ಸ್ಕ್ರೈಬರ್ಸ್ ಬಂದರೆ ನೆಕ್ಸ್ಟ್ ಪಾರ್ಟ್ ಮಾಡ್ತೀನಿ, ಆ ಥರ ಏನು ಮಾಡೋದಂದನು ಆ ಥರ ಎಕ್ಸ್ಪೆಕ್ಟೇಷನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ವೀಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಪಾರ್ಟ್ಗೋಸ್ಕರ ಕಾಯ್ತಾ ಇರಿ, ಯಾಕಂದರೆ ಇದನ್ನೆಲ್ಲ ಕಲ್ತ್ಕೊಂಡ್ರೆ ಅದು ಇನ್ನೂ ಈಸಿ ಆಗಿರುತ್ತೆ ಹೊಡೆಯೋಕ್ಕೆ. ಸೊ ಇವತ್ತಿನ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಾನು ಎಷ್ಟು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪಲಾಗಿ ಝೂಮ್ ಔಟೆಲ್ಲ ತೋರಿಸಿದ್ದೀನಿ ನಿಮಗೆ, ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ನಾನು ಇವತ್ತು ಹೇಳ್ಕೊಟ್ಟಿರೋ ಎಲ್ಲ ಟಿಪ್ಸ್ನ ನೀವು ಟ್ರೈನಿಂಗ್ ಗ್ರೌಂಡಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ, ಕಸ್ಟಮ್ ರೂಮ್ ಎಲ್ಲ ಆಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ಇನ್ನೂ ಇದಕ್ಕಿಂತ ಓಪಿ ಆಗಿರೋಂಥ ಟ್ರಿಕ್ಸ್ಗಳನ್ನೆಲ್ಲ ತಿಳಿಸ್ಕೊಡ್ಬೇಕಂದ್ರೆ ನೀವು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ರೆಡ್ ಕಲರ್ ಬಟನ್ ಕಾಣಿಸಿದೆಯಲ್ಲ ಸಬ್ಸ್ಕ್ರೈಬ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದರ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಇರುತ್ತೆ, ಅದನ್ನ ಆನ್ ಮಾಡಿಕೊಂಡು ನೀವು ಅಲ್ಲಿ ಆಲ್ ನೋಟಿಫಿಕೇಷನ್ಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ವೀಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಒನ್ ಟ್ಯಾಪ್ ಎಲ್ಲರೂ ಕಲಿಬೇಕಂತಲೇ ಇರ್ತಾರೆ. ಮತ್ತು ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಗೆ ಏನು ಅನ್ಸುತ್ತೋ ಅದನ್ನು ತಿಳಿಸಿ ಕಮೆಂಟ್ಸಲ್ಲಿ. ನೆಕ್ಸ್ಟ್ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು, ನಿಮಗೆ ಯಾವ್ಯಾವ ಥರ ಟ್ಯುಟೋರಿಯಲ್ಗಳು ಬೇಕು ಅಂತಲೂ ತಿಳಿಸ್ಬೋದು ನೀವು ಕಮೆಂಟ್ಸಲ್ಲಿ. ಸೊ ಈ ವೀಡಿಯೋಗಿಷ್ಟೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.